ನೀವು ಮಗುವಿನೊಂದಿಗೆ ಎಲ್ಲಾದರೂ ಕ್ಯೂ ಅಲ್ಲಿ ನಿಂತಿರುವಾಗ ಮೊದಲ ಮತ್ತು ಕೊನೆಯದರ ಬಗ್ಗೆ ಹೇಳಿಕೊಡಬಹುದು ಇದನ್ನು ಮಾಡಲು ನೀವು ಸಾಲಿನಲ್ಲಿ ಎಲ್ಲರಿಗಿಂತ ಮುಂದೆ ಮತ್ತು ಎಲ್ಲರಿಗಿಂತ ಕೊನೆಯಲ್ಲಿರುವ ಜನರನ್ನು ವಿವರಿಸಬಹುದು ಉದಾಹರಣೆಗೆ ಹಳದಿ ಬಣ್ಣದ ಡ್ರೆಸ್ ಹಾಕಿಕೊಂಡಿರುವ ಮಹಿಳೆ ಸಾಲಿನಲ್ಲಿ ಎಲ್ಲರಿಗಿಂತ ಮೊದಲಿದ್ದಾರೆ ಎಂದು ನೀವು ಹೇಳಬಹುದು ನಂತರ ನೀವು ಕೆಂಪು ಶರ್ಟ್ ಹಾಕಿಕೊಂಡಿರುವ ವ್ಯಕ್ತಿ ಸಾಲಿನಲ್ಲಿ ಕೊನೆಯವರು ಎಂದು ಹೇಳಬಹುದು ಸಾಲು ಬದಲಾಗುತ್ತಿದ್ದಂತೆ ಈಗ ಸಾಲಿನಲ್ಲಿ ಮೊದಲ ಮತ್ತು ಕೊನೆಯವರು ಯಾರು ಎಂದು ವಿವರಿಸಲು ನೀವು ಮಗುವಿಗೆ ಹೇಳಬಹುದು ಈ ಚಟುವಟಿಕೆ ಮಗುವಿಗೆ ಮೊದಲ ಮತ್ತು ಕೊನೆಯದರ ಅರ್ಥವನ್ನು ಕಲಿಯಲು ಸಹಾಯ ಮಾಡುತ್ತದೆ